ಯಾರ ಪ್ರಯತ್ನಕ್ಕೂ ದೇವರು ಕಾಣಲ್ಲ. ದೇವರಿಗೆ ಇಚ್ಛೆ ಬರಬೇಕು, ನಾನು ನನ್ನ ರೂಪವನ್ನು ಅವನಿಗೆ ತೋರಿಸ್ಬೇಕು ಅಂತ ಅನ್ನಿಸಿದರೆ ಮಾತ್ರ ಕಾಣಿಸಿಕೊಳ್ಳುವ ವ್ಯಕ್ತಿ. ನೀವು ನಾ ಇಷ್ಟು ವ್ರತ ಮಾಡಿದ್ದೇನೆ, ಇಷ್ಟು ದಾನ ಮಾಡಿದ್ದೇನೆ, 50 ವರ್ಷ ಪುರಾಣ ಕೇಳಿದ್ದೀನಿ, ನಂಗೆ ಕಾಣಿಸ್ದೆ ಇನ್ಯಾರು ಕಾಣಿಸ್ತಾನೆ, ಹಿಂಗೆ ಅಂದ್ಕೊಂಡ್ಬಿಟ್ರಿ. ಗೋವಿಂದ, ಬ್ರಹ್ಮದೇವರೇ ಹಾಗೆ ಮಾಡಿದ್ದಾರೆ. ಇದರೊಳಗೆ ಬ್ರಹ್ಮದೇವರು ನಮಗೆ ತುಂಬ ಪಾಠ ಹೇಳ್ತಾರೆ. ನೀವು ದೇವರನ್ನು ನೋಡೋ ಆಸೆ ಇದೆಯಾ? ಹಾಗಾದ್ರೆ ನೋಡಿ, ನಾ ಏನು ಮಾಡ್ತೀನಿ, ನೀವು ಪ್ರಯತ್ನ ಮಾಡಿ. ಏನು ಮಾಡಿದ್ರವರು? ಮೊದಲನೇದು ಆಸನ, ಸ್ಥಿರಾಸನ. ದೇವರನ್ನು ನೋಡುವ ಬಯಕೆ ಇರುವವ ಮೊದಲು ಕೂತ್ಕೊಳ್ಳೋದನ್ನು ಕಲಿಬೇಕಂತ. ನಮಗೆಲ್ಲ ಪಾಠ ಹೇಳುವಾಗ ಮೇಷ್ಟ್ರು ಮೊದಲು ಏನು ಹೇಳೋರು ಅಂದರೆ, ಸಿಟ್ ಪ್ರಾಪರ್ಲಿ ಅನ್ನೋರು ಅಲ್ವಾ. ಆ ಕಡೆ ನೋಡ್ತಾ ಇದ್ದೀನಿ, ಈ ಕಡೆ ನೋಡ್ತಾ ಇದ್ದೀನಿ. ಮೇಷ್ಟ್ರು ಪಾಠ ಹೇಳುವಾಗ ಬರೀ ಕಿಟಕಿ ಕಡೆನೇ ನೋಡ್ತಾ ಇದ್ರೆ ಅವನ ತಲೆಗೆ ಏನು ಹೋಗುತ್ತೆ? ಅವನು ರುಬ್ಬಗುಂಡ ಥರ ಹಿಂಗೆ ಆಡ್ತಾ ಇದ್ರೆ ತಲೆಗೆ ಏನು ಹೋಗುತ್ತೆ? ದೇವರ ಅನುಗ್ರಹ ಆಗಬೇಕಾದ್ರೆ ಮೊದಲು ಕೂತ್ಕೊಳ್ಳೋದು ಕಲಿಬೇಕು. ಕೂತ್ಕೊಳ್ಳೋದು ಅಂದರೆ ಏನು ಆಚಾರ್ಯ ಕೂತ್ಕೊಳ್ಳೋದು ಅಂತೇಳಿ, ನಮ್ಮ ಮಂಡಿ ನೋವು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಕೂತ್ಕೊಳ್ಳೋದು ಅಂದರೆ ಚಕ್ಕಂಬಟ್ಲ ಹಾಕ್ಕೊಳ್ಳಿ ಅಂತೇನಲ್ಲ, ನೀವು ಹೇಗೆ ಕೂಡ್ತೀರೋ ಕೂಡಿ, ಕಾಲು ನೀಡಿದ್ರೆ ಕಾಲು ನೀಡಿ, ಇಲ್ಲ ಆಚಾರ್ಯ ನಂಗೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಮಲ್ಕೊಂಡ್ಬಿಡಿ ಅಂತ. ಅಂದರೆ ಪುರಾಣಕ್ಕೆ ಬಂದು ಮಲಗಿಲ್ಕೊಂಡ್ಬಿಟ್ಟಿರಾ? ಕೆಲವರಿಗೆ ಕಾಲು ಹೋಗಿರುತ್ತೆ, ಬೆನ್ನು ಮೂಳೆ ಹೋಗ್ಬಿಟ್ಟಿರುತ್ತೆ, ಸ್ಪೈನಲ್ ಕಾರ್ಡೇ ಇರಲ್ಲ, ಅವ್ರು ಕೂಡೋಕ್ಕೆ ಆಗಲ್ಲ. ಅವ್ರಿಗೆ ಹೇಳಿದ್ದು ಆದರೆ ಅವರೂ ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಮಲಗಿ ಪರಮಾದರದಿ ಕುಳಿತು ಪಾಡಲು ಆ ಭಗವಂತ ಕೇಳ್ತಾನೆ, ದಾಸರು ಹೇಳ್ತಾರಲ್ಲ. ಹಾಗಾದ್ರೆ ಈ ಕೂತ್ಕೊಳ್ಳೋದು ಆಸನ ಗೆಲ್ಲೋದು ಅಂದ್ರೆ ಏನು ಗೊತ್ತಾ? ನೀವು ದೇವರ ಧ್ಯಾನಕ್ಕೆ ಕೂತಾಗ ಹೇಗೆ ಕೂತ್ಕೊಳ್ಬೇಕು ಅನ್ನೋದು ಮುಖ್ಯ ಅಲ್ಲ. ಒಮ್ಮೆ ಕೂತ ಮೇಲೆ ಧ್ಯಾನ ಮುಗಿಯೋವರೆಗೂ ಅಲುಗಾಡಬಾರ್ದು. ನಿಮ್ಮ ಧ್ಯಾನಕ್ಕೆ ನಿಮ್ಮ ಇಂದ್ರಿಯ ತೊಂದರೆ ಕೊಡದ ಹಾಗೆ ಹೇಗಾದರೂ ಕೂಡ, ಹೇಗೆ ಕೂಡೋದ್ರಿಂದ 5-10 ನಿಮಿಷ ಕೂಡ್ಬೋದು ಅಂತ ಅನ್ಸತ್ತಾ, ಹಾಗಾದ್ರೆ ಹಾಗೆ ಕುಡಿ, ಚಕ್ಕಂಬಟ್ಲ ಹಾಕ್ಕೊಳ್ಳಿ, ಕಾಲು ನೀಡ್ಕೊಳ್ಳಿ, ಏನಾದರೂ ಮಾಡಿ. ಒಂದು ಆಸನ ಜಯ. ಭಾಗವತದಲ್ಲಿ ದ್ವಿತೀಯ ಸ್ಕಂದದಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳುವಾಗ ಮೊದಲಿದೇ ಹೇಳ್ತಾರೆ, ನೀನು ದೇವರನ್ನ ಹೃದಯದಲ್ಲಿ ಕಾಣಬೇಕಾದ್ರೆ ಕೂಡೋದನ್ನ ಮೊದಲು ಕಲಿ. ನಮ್ಗೆ ಕೂತೇ ಅಭ್ಯಾಸ ಇಲ್ಲ, ಇದನ್ನು ಕಲಿ ಅಂದ್ಬಿಟ್ಟೆ. ನಮ್ಮವರೆಲ್ಲ ಹಿಂದೆ ಏನು ಮಾಡಿದ್ರು, ಊಟ ಕೂತ್ರೆ ಹೀಗೆ ಕೂತ್ಕೋ, ಸಂಧ್ಯಾವನೆ ಕೂತ್ರೆ ಕೂತ್ಕೋ, ದೇವರ ಪೂಜೆಗೆ ಕೂತ್ಕೋ. ಟೇಬಲ್ ಸಂಸ್ಕೃತಿ ಆಗಿ ಯಾಕಿರಲಿಲ್ಲ ಅಂದರೆ, ಇದು ಟೇಬಲ್ ಸಂಸ್ಕೃತಿ ಚೆನ್ನಾಗಿದ್ದಾಗ ನೀವು ಸ್ಟೂಲ್ ಮೇಲೆ ಟೇಬಲ್ ಮೇಲೆ ಕೂತ್ರೆ ಮತ್ತು ವಯಸ್ಸಾದ್ಮೇಲಂತೂ ಮುಗದೆ ಹೋಯ್ತು. ವಯಸ್ಸಾದ್ಮೇಲೆ ಚೇರ್ಮನ್ಗಳಾಗೋದಿದ್ದದ್ದೇ, ಚೇರ್ಮ್ಯಾನ್ಗಳು ಚೇರ್ ವುಮೆನ್ಗಳಾಗೋದಿದ್ದೇ ಇದೆ. ನಿಮ್ಮ ಕಣ್ಣು ಕೈ ಕಾಲು ಕಿವಿ ಗಟ್ಟಿ ಇದೆಯಾ? ಹಾಗಾದ್ರೆ ಈಗ ಕೂತ್ಬಿಡಿ, ಪದ್ಮಾಸನದಲ್ಲಿ ಕೂತ್ಕೊಳ್ಳೋ ಪ್ರಯತ್ನ ಮಾಡಿ. ಮಂಡಿ ನೋವು ಬಂತ, ಆಮೇಲೆ ಕಾಲು ನೀಡ್ಕೊಳ್ಳಿ, ದೇವರು ಒಪ್ಕೊಳ್ತಾನೆ. ಮಂಡಿ ಚೆನ್ನಾಗಿದ್ದಾಗ ನೀವು ಮೇಲ್ ಕೂತ್ರಿ, ಹಾಗಾದ್ರೆ ಭಗವಂತ ಒಪ್ಪಲ್ಲ, ನಿಮಗೆ ಆಸನ ಜಯ ಬರಲ್ಲ. ಅದಕ್ಕೆ ಸಣ್ಣ ವಯಸ್ಸಿನಿಂದಲೇ ಕೆಳಕೂತು ಬರೆಯೋದು ಓದೋದು ನಿಮಗೆಲ್ಲ ಗೊತ್ತಿರಬೇಕು. ನೀವೆಲ್ಲ 2ನೇ ಕ್ಲಾಸ್ 1ನೇ ಕ್ಲಾಸ್ ಓದುವಾಗ ಮನೆ ಮೇಲೆ ನೆಲದ ಮೇಲೆ ಕೂಡಿಸೋವ್ರೇ ವಿನಃ, ಆಗ ಸ್ಕೂಲಲ್ಲೂ ಈ ಟೇಬಲ್ ಗೀಬಲ್ ಸಂಸ್ಕಾರ ಸಂಸ್ಕೃತಿ ಇರಲೇ ಇರಲಿಲ್ಲ. ಯಾಕೆಂದರೆ ಆಗಿಂದು ಆರಂಭ ಆಗಬೇಕು. ಆಸನ ಜಯ, ಸ್ಥಿರಾಸನ ಯಾಕೆ ಗೊತ್ತಾ? ದೇವರ ರೂಪ ನೀವು ಹೃದಯದಲ್ಲಿ ಏನು ಚಿಂತನೆ ಮಾಡ್ತೀರಿ ಅದು ವಾಸನಾಮಯವಾದ್ದು, ಅದೊಂದು ಚಿತ್ರ, ಜ್ಯೋತಿರ್ಮಯವಾದ ಚಿತ್ರ. ದೇಹ ಅಲುಗಾಡ್ಬಿಟ್ರೆ ಆ ಚಿತ್ರ ಮಾಯ ಆಗ್ಬಿಡುತ್ತೆ. ಅದು ಬರೋದು ಅಪರೂಪ, ಎಲ್ಲರಿಗೆ ಬರಲ್ಲ. ತುಂಬ ಜನ್ಮಗಳ ಸಾಧನೆ ಇದ್ದವನಿಗೆ ಒಂದು ಕ್ಷಣ ಮಾತ್ರ ಜ್ಞಾನಗೋಚರನಾಗಿ ಕಣ್ಣಿಗೆ ಕಾಣಿಸುವ ಶ್ರೀರಂಗ ವಿಠಲ, ಆ ಜ್ಞಾನಕ್ಕೆ ಒಂದು ಕ್ಷಣ ಕಾಣ್ತಾನಂತೆ. ಅದನ್ನು ನೀವು ಪಕ್ವ ಮಾಡಿಕೊಂಡ್ರೆ ಬೇಕಾದಂಗೆ ಎಲ್ಲ ನೋಡಬಹುದು. ಆ ಪಕ್ವತೆ ಬರಬೇಕಂದ್ರೆ ಆಸನ ಜಯ ಬೇಕು. ನೀವು ನೋಡಿ, ನೀವೆಲ್ಲರೂ ಹೋದಾಗ ಒಂದು ಕೊಳ ನೋಡಿ, ಕೊಳದಲ್ಲಿ ಚಂದ್ರನ ಬಿಂಬ ಬಿದ್ದಿರುತ್ತೆ. ಆ ಕೊಳಕ್ಕೆ ಒಂದು ಕಲ್ಲು ಒಗೆದ್ರೆ ಆ ನೀರಿನಲ್ಲಿ ವೈಬ್ರೇಷನ್ ಬಂದರೆ ಚಂದ್ರ ಮಾಯ ಆಗಿಬಿಡ್ತಾರೆ, ಆಗ್ತಾನ? ಹೇಗೋ ಹಾಗೆ ನೀವು ಆಸನದಲ್ಲಿ ಕೂತಾಗ ಸ್ವಲ್ಪ ಅಲುಗಾಡಿದ್ರೂ ಒಳಗಿರೋ ದೇವರು ಮಾಯ ಆಗಿಬಿಡ್ತಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ತಪಸ್ಸು ಮಾಡುವಾಗ 10,000 ವರ್ಷ ತಪಸ್ಸು ಮಾಡ್ತಿದ್ರಂತೆ. ಅವರು ಮೈ ಮೇಲೆ ಹುತ್ತ ಬೆಳೆದ್ರೂ ಅಲಗಾಡ್ತಿರ್ಲಿಲ್ಲ, ಗೊದ್ದಗಳು ಬಂದು ಮಾಂಸಖಂಡವನ್ನು ಕಿತ್ಕೊಂಡು ಹೋದರೂ ಅವರು ಹೇಳ್ತಿರ್ಲಿಲ್ಲ. ಅದಕ್ಕೆ ನಾವೆಲ್ಲ ಚವನರ ಕತೆ ಕೇಳ್ತೀವಿ, ಚವನರ ಮೈ ಮೇಲೆಲ್ಲ ಹುತ್ತ ಬೆಳೆದಿತ್ತು, ಕಣ್ಣು ಮಾತ್ರ ಕಾಣ್ತಿತ್ತು ಅಂತ.
ನಾವು ಹಿರಣ್ಯಕಶ್ಯಪ ದೈತ್ಯನ ತಪಸ್ಸು ಕೇಳ್ತೀವಿ, ಅವನ ಮೈ ಮೇಲೆ ಎಲ್ಲ ಹುತ್ತ ಬೆಳೆದು ಬಿಡ್ತಿತ್ತು, ಬರೀ ಮೂಳೆ ಮಾತ್ರ ಉಳಿದಿತ್ತು ಅಂತ. ಇದೆಲ್ಲ ಕೃತಯುಗದ ತಪಸ್ಸು. ಕೃತಯುಗದಲ್ಲಿ ದೇವರನ್ನ ಒಲಿಸ್ಬೇಕಂದ್ರೆ ಎಷ್ಟು ಹೊತ್ತು ತಪಸ್ಸು ಮಾಡಬೇಕಂದ್ರೆ 10,000 ವರ್ಷ, ತ್ರೇತಾಯುಗದಲ್ಲಿ 8,000 ವರ್ಷ, ದ್ವಾಪರ ಯುಗದಲ್ಲಿ 4,000 ವರ್ಷ, ಕಲಿಯುಗದಲ್ಲಿ ಏನಿಲ್ಲ, ಅಡುಗೆ ಮಾಡೋವರೆಗೂ ಇದ್ರೂ ಸಾಕತ್, ಅನ್ನ ಆಗೋವರೆಗೂ ನಿಮ್ಮ ತಪಸ್ಸಿದ್ರೆ ಸಾಕತ್. ಒಲೆ ಮೇಲೆ ದೇವರ ಪೂಜೆ ಕೂತಾಗ ಅಗ್ಗಿಷ್ಟೆ ಮೇಲೆ ಅನ್ನಕ್ಕಿಟ್ಟಿರ್ತಾರಲ್ಲ, ಅನ್ನ ಚೆನ್ನಾಗಿ ಆಗೋವರೆಗೂ ಒಂದೇ ಥರ ಕೂತ್ಕೊಂಡು ಸಾಕು ನಿಮ್ಮ ಕಲಿಯುಗದ ತಪಸ್ಸು ಅಟ್ಟೆ ಅಂತ. ಅಷ್ಟಕ್ಕೆ ದೇವರು ಒಲಿತಾನಂತ, ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇವಾಗ ಕಲಿಯುಗದಲ್ಲಿ ದೇವರು ಭಾರಿ ಅನುಗ್ರಹ ಮಾಡುವ ಕಾಲ ಕಲಿಯುಗ. ಪುಣ್ಯಾತ್ಮರಿಗೆ ಮಾತ್ರ ನಿತ್ಯದಲ್ಲಿ ದೇವರ ಪೂಜೆ ಮಾಡುವ ಯೋಗ, ಭಾಗ್ಯ, ಬುದ್ಧಿ ದೇವರು ಕೊಡ್ತಾನೆ, ಇಲ್ಲದೇ ಇದ್ರಿಲ್ಲ. ಹಾಗಾಗಿ ಮೊದಲು ದೇವರ ಪೂಜೆ ಕೂತ್ಕೋಬೇಕಾಗ್ಲಿ, ಪುರಾಣ ಯಾವುದಕ್ಕೆ ಆಗಲಿ ಆಸನ ಜಯ ಬೇಕು. ಇದು ಬ್ರಹ್ಮದೇವರಿಗೂ ಬೇಕು, ಅಂದಮೇಲೆ ನಮಗೆ ನಿಮಗೆ ಬೇಕು ಅಂತ ಹೇಳಬೇಕಾ? ಅದಕ್ಕೆ ಸ್ಥಿರಾಸನ. ಆಮೇಲೆ ದೇವರು ನೋಡ್ಬೇಕಾದ್ರೆ ಇನ್ನೇನು ಬೇಕು ಏನಂದರೆ ಇಂದ್ರಿಯ ಜಯ ಬೇಕು. ಇಂದ್ರಿಯ ಜಯ, ಇಂದ್ರಿಯ ಜಯ ಅಂದ್ರೆ ಏನು ಗೊತ್ತಾ? ಈ ಕಣ್ಣನ್ ಗೆಲ್ಲಬೇಕು, ಕಿವಿನ್ ಗೆಲ್ಲಬೇಕು. ಏನು ಕಿವಿನ್ ಗೆಲ್ಲೋದು ಅಂದ್ರೇನು? ನೀವು ಕಣ್ಣು ಮುಚ್ಕೊಂಡು ಕೂತ ಕಿವಿ ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂಗೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಆದರೆ ಕಣ್ಣು ಮುಚ್ಕೊಂಡು ದೇವ್ರ ಮನೇಲಿ ಕೂತಾಗ ಈ ಹಾಲ್ನವನು ಬಂದು ಗೇಟ್ ತೆಗೆದ್ರೆ ನಿಮ್ಮನೆಗೆ ಬಂದ ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಕಿವಿಗೆ ಆ ಸೌಂಡ್ ಕೇಳುತ್ತಲ್ಲ, ಸೌಂಡು ನಿಮ್ಮನ್ನು ಎಬ್ಬಿಸಿಬಿಡುತ್ತೆ. ಆದರೆ ನೀವು ಈ ಕಣ್ಣು ಮುಚ್ಚಿ ಕೂತಾಗ ಕಿವಿಗೆ ಏನು ಬಿದ್ದರೂ ರೆಸ್ಪಾಂಡ್ ಮಾಡಬಾರ್ದು. 5 ನಿಮಿಷ ಧ್ಯಾನ ಮಾಡಿ, ತುಂಬ ಹೊತ್ತು ಮಾಡಲಿಕ್ಕೆ ಹೋಗಬೇಡಿ. ಕೆಲವರು ಧ್ಯಾನ ಕೂತ್ಕೊಳ್ತಾರೆ, ಹಾಲ್ನವನು ಬಂದಾಗ ಸಿಡ್ಕಿ ಸಿಡ್ಕಿ ಸಿಡ್ತಾ, ಪ್ರಾರಬ್ಧ ನನಗೆ ಏನು ಒಂಚೂರು ಪೂಜೆ ಆಗಲ್ಲ, ಅವನ ಜಪ ಆಗಲ್ಲ ಅಂತಿರ್ತಾನೆ. ಹಾಗೆ ಮಾಡಲೇಬೇಡಿ, ಮೊದಲೇ ಎದ್ದು ಬಿಡಬೇಕು. 10 ನಿಮಿಷ ಮಾಡಿ ಸಾಕು, 5 ನಿಮಿಷ ಮಾಡಿ, ನಿಮ್ಮ ಧ್ಯಾನಕ್ಕೆ ತೊಂದರೆ ಬಾರದ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಿ. ಮೊದಲು ಒಂದು, ನೀವು ಕಿವಿಗೆ ಏನು ಬಿದ್ದರೂ ಇದು ನಮ್ಮನೆ ಸೌಂಡ್ ಅಲ್ಲ, ರೆಸ್ಪಾಂಡ್ ಮಾಡಬಾರ್ದು. ಮಾನಸಿಕವಾಗಿ ನೀವು ಮಾಡಬಾರ್ದು. ನೀವು ಮಾನಸಿಕವಾಗಿ ಆನ್ಸರ್ ಮಾಡಿದ್ರು ಹೋಯ್ತು, ಕಿವಿಗೆ ಶಬ್ದ ಬಿತ್ತು, ಬಾಗಿಲು ತೆಗೆದ್ರು, ಹಾಲು ಬರೋ ಟೈಮ್ ಗೊತ್ತು, ಅವ್ರು ಎದ್ದು ಹಾಕಿಸ್ಕೊಳ್ಬಾರ್ದ ಅಂತ ಅವ್ರು ಹೇಳಲಿಲ್ಲ ಅಂತ ಮತ್ತೆ ಅವ್ರನ್ನ ಸಿಡ್ಕೋದು, ಸಿಡ್ಕರ್ ನಿಮ್ಮ ಜಪ ಹೋಯ್ತು. ಇದಕ್ಕೆ ಇಂದ್ರಿಯ ಜಯ. ಇನ್ನು ಕೆಲವು ಸತಿ ಕಣ್ಣು ಮುಚ್ಕೊಂಡು ಕೂತಿರ್ತೀರಿ, ಎಲ್ಲೋ ಯಾರೋ ಹಾಲು ಒಲೆ ಮೇಲೆ ಇಟ್ಟಿರ್ತಾರೆ, ಉಕ್ಕಿ ಹೋಗುತ್ತೆ, ಸೀದಿದ್ ವಾಸ್ತೆ ಮುಗುಳಿಗೆ ಹೋಗಿ ತಲೆಯಿಂದ ಎಚ್ಚರಿಸಿದ್ರು, ಹೇಳು ಹೇಳು ಬೇಗ ಅಂತ, ಹಾಲು ಸೀದೋಯ್ತು, ಒಗ್ಗರಣೆ ಸೀದ್ ಹೋದ್ರೋಲಿ. ಯಶೋದ ತಾಯಿ ಕೃಷ್ಣನ್ಗೆ ಹಾಲು ಕುಡಿಸ್ತಾ ಇದ್ಲು, ಹಾಲು ಉಕ್ತು. ಯಶೋದೆ ಅನ್ಕೊಂಡ್ಲು ಈ ಮಗುನ್ಗೆ ಹಾಲು ಕುಡಿಸ್ತಾ ಇದ್ರೆ ಹಾಲು ಹಾಳಾಗತ್ತೆ ಅಂತ ಕೃಷ್ಣನ್ ಕೆಳಕ್ಕೆ ಉಕ್ಕಿದ್ಲು. ಕೃಷ್ಣ ಅಂದ, ನಂಗಿಂತೂ ನಿಂಗೆ 1/2 ಲೀಟರ್ ಹಾಲೇ ಜಾಸ್ತಿ ಆಯ್ತಾ ಅಂದ. ಅವಳಗಂದಿದ್ದಲ್ಲ, ನಮಗಂದದ್ದು. ಉಕ್ಕಿದ್ರೆ ಉಕ್ತು, ಉಕ್ಕದೇ ಇರೋ ಹಾಗೆ ನೋಡ್ಕೊಳ್ಳಿ ಮೊದಲು, ಉಕ್ಕೋ ಹಾಗೆ ಇಡಲೇಬೇಡಿ. 10 ನಿಮಿಷ ದೇವರ ಧ್ಯಾನ ಮಾಡಿ ಮೊದಲು 10 ನಿಮಿಷ, 5 ನಿಮಿಷ, ಎಷ್ಟಾಗತ್ತೋ ಅಷ್ಟು. ನೀವು ಎಷ್ಟು ಮಾಡಿದ್ರಿ ಮುಖ್ಯ ಅಲ್ಲ, ಹೇಗೆ ಮಾಡಿದ್ರಿ ಮುಖ್ಯ. ಹಾಗಾದರೆ ಆಸನ ಜಯ, ಇದು ಮೊದಲು ಆಸನ ಜಯ, ಮೊದಲು ಕೂತ್ಕೊಳ್ಳೋದು ಕಲಿಬೇಕು. ಎರಡನೇದು ಇಂದ್ರಿಯ ನಿಗ್ರಹ, ಈ ಕಣ್ಣು ಕೈ ಕಿವಿ ಕಾಲು. ನೋಡಿ ನಿಮಗೆ ಆಶ್ಚರ್ಯ, ನಾವೆಲ್ಲ ಜಪ ಕೂತ್ಕೊಳ್ಳುವಾಗ ದೇವರ ಧ್ಯಾನ ಕಣ್ಣು ಮುಚ್ಕೊಂಡ್ಬಿಡ್ತೀವಲ್ಲ, ಹಿಂದಿನ ಕಾಲದಲ್ಲಿ ತಪಸ್ಸು ಕೂತ್ಕೊಳ್ಳುವಾಗ ಕಣ್ಣು ಮುಚ್ಚುತ್ತಿರಲಿಲ್ಲ. ಚವನ ಋಷಿಗಳು ತಪಸ್ಸು ಕೂತವರು, ಅವ್ರು ಎಲ್ಲ ಕಡೆ ಹುತ್ತ ಬೆಳೀತು, ಕಣ್ಣಿಗೆ ಬರಲಿಲ್ಲ. ಯಾಕಂದ್ರೆ ಕಣ್ಣಲ್ಲಿ ಜ್ಯೋತಿ, ಆ ಕಣ್ಣು ಬಿಟ್ಕೊಂಡೇ ತಪಸ್ಸು ಕೂತರು. ಅವರು ಕಣ್ಣು ಬಿಟ್ಟಿದ್ರು ಹೊರಗಿಂದು ಕಾಣ್ತಿರ್ಲಿಲ್ಲ, ಒಳಗಿಂದ ಮಾತ್ರ ಕಾಣ್ತಿತ್ತು. ನಮಗೆ ಕಣ್ಣು ಮುಚ್ಚಿದ್ರು ಹೊರಗಿಂದೇ ಕಾಣುತ್ತೆ ಅಲ್ವಾ? ನೀವು ಹಿಂಗೆ ಕಣ್ಣು ಮುಚ್ಕೊಳ್ಳಿ, ಇಲ್ಲಿ ಯಾರು ಕೂತಿದ್ರಿ, ಇಲ್ಲಿ ಯಾರು ಕೂತಿದ್ರಿ ನನಗೆ ಗೊತ್ತು, ಯಾಕೆಂದರೆ ನಾನು ತುಂಬ ನೋಡಿ ನೋಡಿ ನೋಡಿದ್ದೇನೆ. ನೀವು ಅಷ್ಟೇ, ನಿಮ್ಮ ಮನೇಲಿ ಕರೆಂಟ್ ಹೋಗಿ ಎಲ್ಲ ಎಲ್ಲಿದೆ ಗೊತ್ತಿದೆ, ಸಕ್ಕರೆ ಡಬ್ಬ ಎಲ್ಲಿದೆ ಗೊತ್ತಿದೆ, ಹಾಗೆ ಅಂದರೆ ನೋಡಿ ನೋಡಿ ಅಭ್ಯಾಸ. ನೀವು ಕಣ್ಣು ಮುಚ್ಚಿದ್ರು ಹೊರಗಿಂದೇ ಕಾಣುತ್ತೆ, ಅವರಿಗೆ ಕಣ್ಣು ಬಿಚ್ಚಿದ್ರು ಒಳಗಿಂದೇ ಕಾಣುತ್ತೆ, ಇಷ್ಟೇ ವ್ಯತ್ಯಾಸ. ನೀವು ಕಣ್ಣು ಬಿಚ್ಚಿ ತಪಸ್ಸು ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ತುಂಬ ಪಕ್ವತೆ ಬೇಕು, ಅದಕ್ಕೆ ಮೊದಲು ಕಣ್ಣು ಮುಚ್ಚಬೇಕು. ಪ್ರಾಬ್ಲಮ್ ಏನು ಗೊತ್ತಾ? ನೀವು ದೇವರ ಧ್ಯಾನಕ್ಕೆ ಅಂತ ಕಣ್ಣು ಮುಚ್ಚಿದ್ರೆ ಆ ಕಣ್ಣು ಡೀಪಾಗಿ ಮುಚ್ಚಿದ್ರೆ ನಿದ್ದೆನೆ ಬಂದ್ಬಿಡುತ್ತೆ. ಕಣ್ಣು ಮುಚ್ಚಬೇಕು, ಮಲಗಬಾರ್ದು. ಕೆಲವರು ಇನ್ನೂ ಜ್ಞಾನಿಗಳು ಕಣ್ಣು ಬಿಟ್ಕೊಂಡೇ ನಿದ್ದೆ ಮಾಡಿಬಿಡ್ತಾರೆ, ಅವ್ರು ಏನು ಎದ್ದಿದ್ದಾರೋ ಮಲಗಿದಾರೋ ಒಂದೂ ಗೊತ್ತಾಗಲ್ಲ. ಇದೆಲ್ಲ ಗೆಲ್ಲದೆ ದೇವರ ದಯ ಆಗೋದೇ ಇಲ್ಲ ರೀ.
ಬ್ರಹ್ಮದೇವರೇ ದೇವರನ್ನ ನೋಡಬೇಕಾದ್ರೆ ಇಷ್ಟು 100 ಕಲ್ಪ ಸಾಧನೆ ಮಾಡಿದ ಮಹಾನುಭಾವ. 100 ಕಲ್ಪ ಸಾಧನೆ ಮಾಡಿ ಸಾಧನೆ ಮಾಡುವ ಸಾಧಕ ವರ್ಗದವರಿಗೆ ಕಿಂಗ್ ಅವರು. ಅಂಥವರೇ ಜಸ್ಟ್ ದೇವರನ್ನ ನೋಡಬೇಕು ಅಂದ್ರೆ ಇಷ್ಟು ಬೇಕವರು. ಸರಿಯಾಗಿ ಕೂತ್ಕೋಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು, ಇಷ್ಟು ಮಾಡಿದ್ರೆ ಸಾಲದು. ಇದು ಎರಡು ಹಂತ, ಒಂದು ಆಸನ ಜಯ, ಇನ್ನೊಂದು ಇಂದ್ರಿಯ ನಿಗ್ರಹ. ಇನ್ನು ಮೂರನೇದು ಬಹಳ ಕಷ್ಟ, ಅದೇನೆಂದರೆ ಉಸಿರಾಟವನ್ನು ಹತೋಟಿಗೆ ತಂದ್ಕೋಬೇಕು, ನಿಯಂತ್ರಣ ತಂದ್ಕೊಳ್ಬೇಕು. ಈಗ ನಾವು ಎರಡೂ ಮುಗಲು ಉಸಿರು ಬಿಡ್ತೀವಿ, ಎರಡೂ ಮುಗಲು ತಗೊಳ್ತಿರ್ತೀವಿ, ಎಲ್ಲ ಮಾಡ್ತಿರ್ತೀವಿ, ಹಾಗಿಲ್ಲ. ಆಗ ಪ್ರಾಣಾಯಾಮವನ್ನು ಮಾಡ್ತಾ ಉಸಿರು ಬಿಡೋದು ಒಂದು ಕ್ರಿಯಾ, ತೆಗೆದುಕೊಳ್ಳೋದು ಅದ್ರ ಮೇಲೆ ಗಮನ ಇರಬೇಕು. ಉಸಿರು ಹೋಗಿದ್ದು ಬಂದದ್ದು, ಹೋಗಿದ್ದು ಬಂದದ್ದು, ಬಿಟ್ಟದ್ದು ತೆಗೆದುಕೊಂಡದ್ದು ನಿಲ್ಲಿಸಿದ್ದು. ಎಷ್ಟು ಬಿಡ್ತೀರಿ ಅದಕ್ಕೆ ಡಬಲ್ ತಗೋಬೇಕು, ಎಷ್ಟು ತಗೊಳ್ತೀರಿ ಅದರ ಡಬಲ್ ನಿಲ್ಲಿಸ್ಬೇಕು. ಅದು ಸಗರ್ಭ ಅಗರ್ಭ ಅಂತ ಪ್ರಾಣಾಯಾಮದಲ್ಲೆಲ್ಲ ಇರತಕ್ಕಂಥದ್ದು, ಅದನ್ನು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಯಾರು ಪ್ರಾಣಾಯಾಮದ ಮೇಲೆ ನಿಯಂತ್ರಣವನ್ನು ತಂದುಕೊಳ್ತಾರೆ, ಆ ಉಸಿರಾಟ ಬಿಟ್ಟು ಅವ್ರಿಗೆ ಇನ್ನೇನು ಕೇಳಿಸಲ್ಲ, ಏನೂ ಕಾಣಿಸಲ್ಲ, ಏನೂ ಅನಿಸಲ್ಲ, ಅವರಿಗೆ ಸ್ಪರ್ಶದ ಇದು ಹೋಗ್ಬಿಟ್ಟಿರುತ್ತೆ. ಈ ಸ್ಪರ್ಶ ಮಾಡಿದಾಗ ನನ್ನನ್ನು ಮುಟ್ತಾ ಇದ್ದಾರೆ ಅನ್ನುವ ಆ ಸೆನ್ಸ್ ಹೋಗ್ಬಿಡತ್ತಂತೆ. ಈಗ ಅನಸ್ಥೇಷಿಯಾ ಕೊಟ್ಟವರಿಗೆ ಆಪರೇಷನ್ ಮಾಡಿದ್ರು ಏನು ಗೊತ್ತಾಗಲ್ಲಲ್ಲ, ಹಾಗೆ ಅಸಂಪ್ರಜ್ಞಾತ ಸಮಾಧಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಧ್ಯಾನ ಕೂತವನ ಆತ್ಮ ಪರಮಾತ್ಮನ ಒಟ್ಟಿಗೆ ಸೇರಿದಾಗ ಅವನ ಕೈಯನ್ನೇ ಕತ್ತರಿಸ್ಕೊಂಡು ಹೋದರೂ ಅವನಿಗೆ ಗೊತ್ತಾಗಲ್ಲ. ಇದು ರಾಘವೇಂದ್ರ ಸ್ವಾಮಿಗಳು ಅಸಂಪ್ರಜ್ಞಾತ ಸಮಾಧಿಯ ಬಗ್ಗೆ ಹೇಳುವಾಗ ಹೇಳ್ತಾರೆ. ಎಷ್ಟು ಬೇರಿ ತಾಡನ ಮಾಡಿದ್ರು, ಏನು ಮಾಡಿದ್ರೂ ಅವನಿಗೆ ಕೇಳಿಸಲ್ಲ, ಅವನ ಚರ್ಮವನ್ನೇ ಕಿತ್ಕೊಂಡ್ರೂ ಅವನಿಗೆ ಕೇಳಿಸಲ್ಲ. ಯಾಕೆಂದರೆ ಆ ಆತ್ಮ ಪರಮಾತ್ಮನ ಒಟ್ಟಿಗೆ ಸೇರಿಬಿಟ್ಟಿರುತ್ತೆ. ಆತ್ಮ ದೇಹದಿಂದ ಬೇರೆ ಆಗಿರುತ್ತೆ. ಆತ್ಮನಿಗೆ ತಾನಲ್ಲ, ಈ ದೇಹ ತಾನಲ್ಲ, ಇದು ತನ್ನದಲ್ಲ ಅನ್ನುವ ವಿವೇಕ ನಾಲೆಡ್ಜ್ ಬಂದಿರುತ್ತೆ. ಹಾಗಾದ್ರೆ ಏನಾದ್ರು ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಹಿಂದಿನ ಕಾಲದ ಋಷಿಗಳು ತಪಸ್ಸಿಗೆ ಕೂತಾಗ ದೇಹದ ಮಾಂಸವನ್ನು ಕಾಡು ಪ್ರಾಣಿಗಳು ಗೊದ್ದಗಳು ಕಿತ್ಕೊಂಡು ಹೋದರೂ ಮೂಳೆ ಇದ್ದರೂ ಸಾಕು, ರಕ್ತ ಇದ್ದರೂ ಸಾಕು, ಮಾಂಸ ಇದ್ದರೂ ಸಾಕು, ಅವರು ಬದುಕಿತ್ತಿದ್ರು. ಹೇಗೆ ಅಷ್ಟೇ ಅಲ್ಲ ನೋಡಿ, ನಾವು ಸಿಟಿ ಮಧ್ಯದಲ್ಲೂ ನಾವಿರುವಾಗ ನಮ್ಮನೆ ಕಾಂಪೌಂಡ್ ವಾಲು, ಅದಕ್ಕೆ ಒಳ್ಳೆ ಗೇಟು, ಅದ್ರ ಮುಂದೆ ಗ್ರಿಲ್ಲು, ಅದರಿಂದ ಇಷ್ಟೆಲ್ಲ ಇಟ್ಕೊಳ್ತೀವಲ್ಲ. ಯೋಚನೆ ಮಾಡಿ, ಹಿಂದೆ ಋಷಿಗಳು ಮುನಿಗಳು ಕಾಡಲ್ಲಿ ವಾಸ ಮಾಡೋರು. ಆ ಅವರು ಋಷಿಗಳ ಮನೆಗೆ ಬಾಗಿಲಿತ್ತು, ಸೇಫ್ಟಿ ಲಾಕರ್ ಇತ್ತೇನ ಕೇಳಿದ್ದೀರಾ? ಇಲ್ಲೇ ಇಲ್ಲ. ಅಲ್ಲೆಲ್ಲ ಕಾಡು ಮೃಗಗಳಿತ್ತು, ಅವ್ರಿಗೆ ಯಾವ ಭಯವೂ ಇಲ್ಲ. ಯಾಕೆಂದರೆ ಅವ್ರ ಹತ್ರ ಯಂತ್ರ ಇರ್ತಿರಲಿಲ್ಲ, ಮಂತ್ರ ಇರ್ತಿತ್ತು. ಆ ಮಂತ್ರದಿಂದ ಯಾವ ಪ್ರಾಣಿಗಳು ತಮ್ಮ ಮೇಲೆ ಏನು ಮಾಡಬಾರ್ದು ಹಾಗೆ ಮಾಡ್ಕೊಳ್ತಿದ್ರು. ಈಗ ನಮ್ಮ ಹತ್ರ ಮಂತ್ರ ಇಲ್ಲ, ಬರೀ ಯಂತ್ರ, ಅದು ಕೆಟ್ಟ ಕೂತ್ಕೊಂಡು ಬಿಡುತ್ತೆ ಇಂದ್ರಾರಮಣ ಗೋಳ. ಆದ್ರಿಂದ ಈ ಬ್ರಹ್ಮದೇವರು ದೇವರನ್ನ ನೋಡಬೇಕು ಅಂತ ಬಯಸಿದಾಗ ಸ್ಥಿರಾಸನ, ಪ್ರಾಣಗಣಾನಿಯಮ್ಯ ಪ್ರಚಕ್ರಮೇ ಆತ್ಮದೀಕ್ಷಾ. ಭಗವಂತನ ದರ್ಶನಕ್ಕಾಗಿ ಆ ಪಯೋಬ್ಧಿ ಕ್ಷೀರಸಾಗರದ ದಂಡೆಯಲ್ಲಿ ಅವರು ಬ್ರಹ್ಮದೇವರು ಕೂತಿದ್ದಾರೆ. ಏಕಾಗ್ರ ಚಿತ್ತದಿಂದ ಭಗವಂತನ ಧ್ಯಾನ ಮಾಡ್ತಾ ಕೂತಿದ್ದಾರಂತೆ. ನಾವು ದೇವಸ್ಥಾನಕ್ಕೆ ಬಂದಾಗ ಕೈ ಮುಗಿತೀವಿ, ಹಿಂಗೆ ಕೈ ಮುಗಿದಿರ್ತೀವಿ. ಬರೀ ಕೈ ಮುಗಿದ್ರೆ ಸಾಲದು, ನಮ್ಮ ಮನಸ್ಸು ಮುಗಿಬೇಕು, ಮೈ ಬಾಗಬೇಕು, ಎಲ್ಲ ಪ್ರಾಂಜಲಿ ಅಂಜಲಿ ಅಂದರೆ ಕೈ ಮುಗಿಯೋದು ಅಥವಾ ಹೀಗೆ ಬೇಡೋದು. ಪ್ರಾಂಜಲಿ ಅವರು ಇಡೀ ಎಲ್ಲ ದೇಹ ಭಗವಂತನಿಗೆ ಬಗ್ಗಿರಬೇಕಂತೆ. ನಮ್ಮದು ಒಂದು ಬಗ್ಗಿದ್ರೆ ಒಂದು ಬಗ್ಗಲ್ಲ, ನಿಜವಾಗಿಯೂ ದೇವರಿಗೆ ಬಗ್ಗಿಸಬೇಕಾದ್ದು 8 ಉರಶ ಶಿರಸ ದೃಷ್ಟ್ಯ ಮನಸ ವಚಸ ತತ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಇರುತ್ತ. ನಮ್ಮದು ದೇವರ ಹತ್ರ ಮನಸ್ಸಿದ್ರೆ ಮಂತ್ರ ಇರಲ್ಲ, ಮಂತ್ರ ಇದ್ರೆ ಮನಸ್ಸಿರಲ್ಲ. ದೇವರನ್ನು ನೋಡ್ತಾ ದೇವರ ಸ್ತೋತ್ರ ಮಾಡ್ತಾ ದೇವರಿಗೆ ತಲೆಯನ್ನು ಒಪ್ಪಿಸಿ ಕೈಕಾಲು ಎಲ್ಲವನ್ನು ಭಗವಂತ ತನು ನಿನ್ನದು, ಜೀವನ ನಿನ್ನದು, ನಂದೇನದೋ ನಿಂದೇ ಇದೆಲ್ಲ ಅನ್ನೋದೇ ನಮಸ್ಕಾರ. ಏನೂ ಅನ್ನಲ್ಲ, ಬರೀ ಸುಮ್ಮನೆ ಹೀಗನ್ಬಿಟ್ರೆ ಅದು ಪ್ರಾಂಜಲಿ ಆಗ. ಬ್ರಹ್ಮದೇವರು ಇಷ್ಟು ರೀತಿಯಿಂದ ದೇವರಿಗೆ ನಮಸ್ಕಾರ ಮಾಡ್ತಾ ಭಗವಂತನಲ್ಲೇ ಮನಸ್ಸುಳ್ಳವರಾಗಿ ದೇವರ ಧ್ಯಾನಕ್ಕೆ ಶುರು ಮಾಡಿದ್ದಾರಂತೆ.